2029 ವೃಷಿಕ ರಾಶಿಗೆ ಬಹಳ ರಾಜಯೋಗವನ್ನು ಕಂಡುಬಂದು ಕೂಡ ಕೇತು ನಿಮ್ಮ ರಾಶಿಯಿಂದ ನಿಮಗೆ ಸಾಕಷ್ಟು ನೋವುಗಳು ದುಃಖಗಳು ಕೆಲಸವನ್ನು ಕಳ್ಕೊಳ್ಳುವಂಥ ಸಂದರ್ಭಗಳು ತುಂಬ ಬರುತ್ತೆ. ಯಾರ್ಯಾರಿಗೆ ಶುಕ್ರ ದಿವಸ ನಡೀತಾ ಇರುತ್ತೋ ಅವರೆಲ್ಲರೂ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ ವೃಷಿಕ ರಾಶಿಗೆ. ಶನಿ ಮೂರನೇ ಮನೆಯಲ್ಲಿದ್ದು ಗುರು ಮೂರನೇ ಮನೆಯಿಂದ ನಿಮಗೆ ತುಂಬ ಶುಭಫಲವನ್ನು ನೀವು ಕಾಣ್ತಾ ಹೋಗ್ಬೋದು. ಮೂರನೇ ಮನೆಯಲ್ಲಿ ಗುರುಗ್ರಹ ಮತ್ತು ಶನಿಗ್ರಹ ಇರೋದ್ರಿಂದ ಫ್ರೆಂಡ್ಸ್ಗಳು ನಿಮಗೆ ತುಂಬ ಕೆಟ್ಟ ವ್ಯಕ್ತಿ ಆಗ್ಬೋದು, ತುಂಬ ಜಾಗೃತವಾಗಿರಬೇಕಾಗತ್ತೆ. ಮತ್ತು ಕೇತು ರಾಶಿಯಲ್ಲಿದ್ದಾಗ ಕೆಲಸವನ್ನು ಕಳ್ಕೊಬೋದು, ತುಂಬ ಸೋಲನ್ನು ಕಾಣ್ಬೋದು. ಹೇಗೆ ಅಂದರೆ ದಾನ ಧರ್ಮಗಳು ದೇವರನ್ನ ಆಲೋಚನೆ ಮಾಡಿದಾಗ ಅವ್ರಿಗೆ ಎಂಥ ತೊಂದರೆ ಬಂದರೂ ಕೂಡ ಪರಿಹಾರ ಆಗುತ್ತೆ. ದೇವರನ್ನ ಬಿಟ್ಟು ದುರಹಂಕಾರವಾಗಿ ನಡೆದರೆ ಖಂಡಿತಲ್ಲ ಕೂಡ ನೀವು ಮನೆ ಮಠಲನ್ನು ಕಳ್ಕೊಬೇಕಾಗುತ್ತೆ, ಅಧಿಕಾರವನ್ನು ಕಳ್ಕೊಬೇಕಾಗುತ್ತೆ. ಈ ತೊಂದರೆಯಲ್ಲಿ ಸಿಗಾಕಿರ್ತಾರೆ ಅಂದರೆ ನೀವು ಒಂದು ವಿಶೇಷವಾಗಿ ಒಂದು ಬಹಳ ಅದ್ಭುತವಾಗಿ ಹೋಮ ಯಜ್ಞಗಳಲ್ಲಿ ನೀವು ಮಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಎದ್ದು ಅಂದರೆ ನಿಮಗೆ ಶಾಪಕ್ಕೆ ಹೊಣೆ ಆಗ್ತೀರಾ. ಯಾವುದಾದ್ರು ಹೋಮವನ್ನು ನಡೀತಾ ಇರುತ್ತೆ ಅಂದರೆ ನೀವು ಹೋಗ್ಬಿಡ್ತೀರಾ, ಹೋದರೆ 100 ಕೆಲಸ ಇರ್ಬೋದು, ಪೂರ್ಣಾಹುತಿ ಆಗೋರು ಕುದ್ದಿರಬೇಕು. ಇಲ್ಲ ಅಂದ್ರೆ ಖಂಡಿತ ಅಲ್ಲ ಕೂಡ ನೀವು ಪೂರ್ಣಾಹುತಿ ಆಗ್ತೀರಂತ ಅನಿಸ್ತಾ ಇದೆ. ಖಂಡಿತ ಕೂಡ ನೀವು ಪೂರ್ಣಾಹುತಿ ಆಗಬಾರ್ದು ಅಂದರೆ ಪೂರ್ಣಾಹುತಿಯನ್ನು ನೀವು ಓಮದ ಕುಂಡದಲ್ಲಿ ಎಲ್ಲರೂ ಇದು ನಡೀತಾ ಇದ್ದಾಗ ಭಂಗವನ್ನು ಮಾಡಿಕೆ ಮಾಡೋದು. ಕೇತು ರಾಶಿಯಲ್ಲಿದ್ದಾಗ ಅರ್ಧಂಬರ್ಧ ಮಾಡಿದಾಗ ಶಾಪಕ್ಕೆ ಹೊಣೆ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಪೂಜೆ ಸತ್ಯನಾರಾಯಣ ಸ್ವಾಮಿ ನಡೀತಾ ಇರುತ್ತೆ, ಯಾರ ಮನೆ ಪೂಜೆ ನಡೆದಾಗ ಹೊಸಮನೆಗೆ ಹೋದಾಗ ಇಲ್ಲ ಕಳೆದ ಮೇಲೆ ಹೋಗಿಲ್ಲ ಆಗಕ್ಕಿಂತ ಮುಂಚೆ ಆಗಕ್ಕೆ ಹೋದರೆ ನೀವು 2 ಅವರ್ಗೂ ತೆಗೆದು ಬರ್ರಿ, ನಿಮ್ಮ ಕಷ್ಟನ ಪರಿಹಾರ ಮಾಡ್ಕೊಳ್ಳಿ. ಆದರೂ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ, ಹೆದರಬೇಡಿ, ಕೆಲಸ ಕಳ್ಕೊಬೋದಾದ್ರೆ ನೀವು. ಇದು ಈ ಸಂಜೆ ನ್ಯೂಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.